ವಾರದಿಂದ ಒಂಥರ ನಾವೇ ರಕ್ತಸಿಕ್ತ ವಾರ ನಮ್ದು ವಾರ ಇದು ಬರೀ ಅದೇ ಕತೆ ಆಗೋಗಿತ್ತು ಹಂಗಾಗಿ ನಮ್ಮ ಪಬ್ಲಿಕ್ ಇರೋ ತಗೊಳಕ್ಕೆ ಆಗ್ತಿರಲಿಲ್ಲ ಅನ್ನೋದು ಒಂದೇ ದಿನ ಮಲಕೊಳಕ್ಕೆ ಮೊದಲು ನನಗೆ ಬೇಜಾರಾಗ್ತಾ ಇದ್ದಿದ್ದು ಇನ್ಯಾವುದು ಬೇಜಾರಾಗ್ತಿರಲಿಲ್ಲ ಅಸಹ್ಯ ಆಗ್ತಿತ್ತು ಅಷ್ಟೇ ಕೆಲವೆಲ್ಲ ಏನಪ್ಪ ಹಿಂಗಾಯ್ತಲ್ಲ ಪರಿಸ್ಥಿತಿಗಳು ಅಂತ ಬಟ್ ಇದು ಬೇಜಾರಾಗ್ತಿತ್ತು ಇವತ್ತು ನಮಗೆ ವಾಪಸ್ ಬಂದಿದೆ ಹೊಸದು ಯಾವುದು ಅಂತ ನೋಡ್ಬಿಡೋಣ ಹಾವೇರಿಯ ಹಿರೇಕೆರೂರು ತಾಲೂಕಿನ ಹೊಸಕಟ್ಟಿ ಗ್ರಾಮದಿಂದ ಬಂದಿರೋ ಕತೆ ಇದಕ್ಕಿಂತ ಇನ್ನೇನು ಮೇಷ್ಟ್ರು ಮಕ್ಕಳ ಜೊತೆ ಮಾತಾಡಿದ್ರೆ ಇನ್ನು ಅದಕ್ಕಿಂತ ಇನ್ನೇ ಅದು ಖುಷಿ ಕೊಡುತ್ತೆ ಮಾತಾಡೋಣ ಅದಕ್ಕೆ ಮೊದಲು ಕತೆ ನೋಡೋಣ ಇದು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಹೊಸಕಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂದರಿಂದ ಏಳನೇ ತರಗತಿಯವರೆಗೆ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಎಲ್ಲ ಶಾಲೆಗಳಿಗೆ ಕಾಡಿದಂತೆ ಇಲ್ಲೂ ದಾಖಲಾತಿ ಪ್ರಮಾಣ ಕಮ್ಮಿ ಇತ್ತು ಇದರಿಂದ ಶಿಕ್ಷಕರು ಚಿಂತಾಕ್ರಾಂತರಾಗಿದ್ರು ಆದರೆ ಕೈಕಟ್ಟಿ ಕೂರದೆ ಹೊಸ ಪ್ಲಾನ್ ಮಾಡಿದ್ರು ಗ್ರಾಮದ ಮನೆ ಮನೆಗೆ ತೆರಳಿ ದಾನ ರೂಪದಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಕೇಳಿಕೊಂಡ್ರು ದೇಣಿಗೆ ಕಲೆಕ್ಟ್ ಮಾಡಿದ್ರು ಗ್ರಾಮದ ಸಭೆ ಕರೆದು ಚರ್ಚೆ ನಡೆಸಿದ್ರು ಸಭೆ ಯಶಸ್ವಿಯಾಯಿತು ಗ್ರಾಮಸ್ಥರು 5 ಲಕ್ಷ ಖರ್ಚು ಮಾಡಿ ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಕಂಪ್ಯೂಟರ್ ಟೇಬಲ್ ಡೆಸ್ಕ್ ಸೇರಿದಂತೆ ವಿವಿಧ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಮಾಡಿದ್ರು ನಮ್ಮ ಹಳ್ಳಿಲನ್ನ ಪ್ರತಿಯೊಬ್ಬರ ಹತ್ರನೂ ಹೇಳ್ಕೊಂಡ್ವಿ ಸ್ಮಾರ್ಟ್ ಕ್ಲಾಸ್ ಆಗಿದೆ ರೀ ಆಮೇಲೆ ಕಂಪ್ಯೂಟರ್ ಗಳನ್ನು ಕೊಟ್ಟಿದ್ದಾರೆ ಡೆಸ್ಕ್ ಗಳನ್ನು ಕೊಡಿಸಿದ್ದಾರೆ ಈ ತರ ಎಲ್ಲ ದಾನವನ್ನು ಮಾಡಿದರ ಸರ್ಕಾರಿ ಶಾಲೆಗೆ ಹೈಟೆಕ್ ಟಚ್ ಸಿಗ್ತಾ ಇದ್ದಂತೆ ಹಾಜರಾತಿಯು ಜಾಸ್ತಿ ಆಗ್ತಾ ಹೋಯ್ತು 150ಕ್ಕೆ ಕುಸಿದಿದ್ದ ದಾಖಲಾತಿ ಸಂಖ್ಯೆ ಇದೀಗ 240ಕ್ಕೆ ಏರಿಕೆಯಾಗಿದೆ 9 ಜನ ಶಿಕ್ಷಕರು ಕೆಲಸ ಮಾಡುತ್ತಿದ್ದಾರೆ ಶನಿವಾರ ಭಾನುವಾರವಾದರೂ ಪ್ರತಿ ವಾರ ಒಬ್ಬೊಬ್ಬರು ಸ್ಪೆಷಲ್ ಕ್ಲಾಸ್ ಕೊಡ್ತಿದ್ದಾರೆ ಇದು ಗ್ರಾಮಸ್ಥರಿಗೂ ಖುಷಿ ಕೊಟ್ಟಿದೆ ನಮಗೇನ್ರಿ ನಮ್ಮ ಮಕ್ಕಳು ನಮ್ಮ ಊರಿನ ಮಕ್ಕಳು ವಿದ್ಯಾವಂತರಾಗಬೇಕು ದೊಡ್ಡ ಗೆಜೆಟೆಡ್ ಆಫೀಸರ್ ಆಗಬೇಕು ಊರಿನ ಕೀರ್ತಿ ತರತಕ್ಕಂತ ವ್ಯಕ್ತಿ ಆಗಬೇಕು ಒಟ್ಟಿನಲ್ಲಿ ಶಿಕ್ಷಕರ ಪರಿಶ್ರಮ ಗ್ರಾಮಸ್ಥರ ಇಚ್ಛಾಶಕ್ತಿಯಿಂದ ಹೊಸಕಟ್ಟಿ ಗ್ರಾಮದ ಶಾಲೆಗೆ ಹೊಸ ಕಳೆ ಬಂದಿದೆ ಕ್ಯಾಮರಾಮನ್ ನಾಗರಾಜ್ ಜೊತೆ ಫಕೀರಯ್ಯ ಗಣಾಚಾರಿ ಪಬ್ಲಿಕ್ ಟಿವಿ ಹಾವೇರಿ ಎಷ್ಟು ಸಂಭ್ರಮ ಅಲ್ಲ ಗ್ರಾಮಸ್ಥರಿಗೆ ನಿಜವಲ್ಲರಿ ಕೊಡಗಿಂದ ಯಾವ್ದೋ ಒಂದು ಬಂದಿತ್ತಂತೆ ನಮ್ಮಲ್ಲಿ ನನಗೆ ಊರಿನವ್ರು ಯಾರೋ ಸಿಕ್ಕಿ ಎಲ್ಲ ಒಂದ್ ಕಡೆ ಹೇಳ್ತಾ ಇದ್ರು ನಮ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಆವತ್ತು ಅಂತ ಸಣ್ಣ ಊರು ನಮ್ದು ನಮ್ದು ಬರ್ತಾ ಇತ್ತು ಅದು ನಮ್ಗೆ ಎಷ್ಟು ಖುಷಿ ಆಗ್ತಿತ್ತು ಅಂತ ಇಟ್ಸ್ ಎ ಟೈಮ್ ಟು ಸೆಲೆಬ್ರೇಟ್ ಇವೆಲ್ಲ ಅಲ್ವೇ ಲಾಲು ಪ್ರಸಾದ್ ಯಾದವ್ ಬೇಡ ಅಂದ್ರೆ ತುರುಕ್ತೀವ್ರಿ ಜನದ ಮುಂದಕ್ಕೆ ನಾವು ತಿಂದು ತಿಂದು ತೇಗಿರೋನದ್ದನ್ನ ಅಲ್ವಾ ಹ್ಮ್ ಅದಕ್ಕೆ ಆಲ್ ರೈಟ್ ಅಟ್ ಆ ಸ್ಕೂಲಿನ ಟೀಚರ್ ಭರಮಗೌಡರು ಅಲ್ವಾ ಮಾರುತಿ ಬುರುಡಿ ಅವರು ಮತ್ತೆ ಬಸವರಾಜ್ ಮಾರುತಿ ಬುರುಡಿ ಅವರು ಮೇಷ್ಟ್ರ ಹಾ ಸರ್ ಭರಮಗೌಡರು ಇಬ್ಬರು ಗ್ರಾಮಸ್ಥರಿದ್ದ ನಮ್ಮ ಹತ್ರ ಈಗ ಆಯ್ತು ನೋಡಬಿಡೋಣ ಯಾರ್ಯಾರಿದ್ದಾರೆ ಅಂತ ಸ್ವೆಟರ್ ಹಾಕಿರೋರು ಯಾರು ಆಲ್ ರೈಟ್ ಸ್ವೆಟರ್ ಹಾಕಿರೋರ ಹೆಸರೇನ ಸ್ವೆಟರ್ ಹಾಕಿರೋರ ಹೆಸರ ಮಾರುತಿ ಸರ್ ಮಾರುತಿ ಬುರುಡಿ ಅಂತ ಹೇಳಿ ಸರ್ ನೀವು ಮೇಷ್ಟ್ರಾ ಹೌದು ಸರ್ ಹೌದು ಸರ್ ನಿಮ್ಮ ಪಕ್ಕ ಇರೋರ ಅವ್ರ ಬಸವರಾಜ್ ಕೊಟಗಿಮನೆ ಅಂತ ಹೇಳಿ ಸರ್ ದಾನಿಗಳು ಸರ್ ದಾನಿಗಳು ಏನ್ ಸಾರ್ ನೀವು ದಾನಿಗಳು ಇಷ್ಟು ಒಳ್ಳೆಯವರು ಅಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಅಂತ ಬಡದಾಡ್ಕೊಂಡು ಅಲ್ಲಿ ಕೈ ಕೈ ಕೈಕಾಲೆಲ್ಲ ಮುರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಜಗಳ ಆಡೋದು ಬಿಟ್ಬಿಟ್ಟು ನಿಮಗೆ ಬೇರೆ ಏನು ಕೆಲಸ ಇಲ್ವಾ ಪಂಚಾಯತಿ ಚುನಾವಣೆ ಮಾಡ್ಕೊಂಡು ಎಲ್ಲ ಮಾಡೋದು ಬಿಟ್ಟು ಸ್ಕೂಲ್ ಉದ್ಧಾರ ಮಾಡಕ್ಕೆ ಹೊರಟಿದ್ದೀರಲ್ಲ ತಾತ ನೀವು ಭಾಳ ಪೆದ್ರು ಬಿಡ್ರಿ ನಮಸ್ತೆ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಮನೆ ದೇವರಾದಂಥ ಲಕ್ಷ್ಮೀ ರಂಗನಾಥ ಸ್ವಾಮೀಜಿ ಅವರಿಗೆ ನಮಸ್ತೆ 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 ಆಯ್ತು ನಮಸ್ಕಾರ ಹೇಳಿ ಸರ್ ನಾನು ಕೇಳಿದ್ದು ಪಾರ್ಟಿ ಮಾಡ್ಕೊಂಡು ಎಲೆಕ್ಷನ್ ಮಾಡ್ಕೊಂಡು ಕೈಕಾಲು ಬಡದಾಡ್ಕೊಂಡು ರಕ್ತಕಾರದ ಬಿಡ್ಬಿಟ್ಟು ಯಾವುದೋ ಸ್ಕೂಲ್ ಇಂಪ್ರೂವ್ ಮಾಡಕ್ಕೆ ಹೋಗಿದ್ರೆ ನಿಮ್ಗೆಲ್ಲ ಬುದ್ಧಿ ಇದೆಯೇನ್ರಿ ಅಂತ ಕೇಳಿದೆ ಇಲ್ಲ ಸರ್ ಅದು ಅವೆಲ್ಲ ಇಲ್ಲ ರಾಜಕಾರಣ ಅವೆಲ್ಲ ಇಲ್ಲ ಯಾಕೆ ಇಲ್ಲ ಸರ್ ಯಾಕೆ ಯಾಕೆ ಸರ್ ಯಾಕಿಲ್ಲ ಸರ್ ಇಲ್ಲ ಸರ್ ನಾವು ಅದು ಇದ್ರಲ್ಲ ಹೊಲ ಮನಿ ಅದು ಇದು ಆಸ್ತಿ ನೋಡ್ಕೊಂಡು ಅದನ್ನ ಮಾಡ್ಕೊಂತ ಹೋಗೋರು ಅಲ್ಲ ಈ ಸ್ಕೂಲ್ ಉದ್ಧಾರ ಮಾಡಬೇಕು ಅನ್ನೋ ಒಳ್ಳೆ ಬುದ್ಧಿ ಯಾಕೆ ಸರ್ ಬಂತು ಏನಿಲ್ಲ ಸರ್ ನಮ್ಮ ಮನೆಗೆ ಟೀಚರ್ಸ್ ವೃಂದ ಎಲ್ಲ ಕುರು ಬಳಗ ನಮ್ಮ ಮನೆಗೆ ಬಂದು ನಮ್ಮ ತಂದೆಯವ್ರ ಹತ್ರ ಕೇಳ್ಕೊಂಡ್ರು ಸರ್ ಅದು ನಾವು ನಮ್ಮೂರಿನ ಸ್ಕೂಲನ್ನ ಈ ಟೈಪ್ ಮಾಡ್ಬೇಕು ಅದಕ್ಕೋಸ್ಕರ ನಿಮ್ಮ ಮನೆಗೆ ಫಸ್ಟ್ ಬರ್ತಾ ಇದಾವೆ ನೀವೇನು ಹೇಳ್ತಿದ್ರಿ ಅಂತ ಕೇಳಿದ್ರು ಅದಕ್ಕೋ ಆಮೇಲೆ ನಮ್ಮ ತಂದೆಯವರು ನಮ್ಮನ್ನು ಕರೆದು ಬಿಟ್ಟು ತಮ್ಮ ನಮ್ಮ ತಂದೆಯವರು ಶಿಕ್ಷಣ ಪ್ರೇಮಿಗಳು ವೆರಿ ಗುಡ್ ಅದಕ್ಕೆ ನೋಡ್ತಮ್ಮ ನಾವು ಎದಕ್ಕೋ ಎದಕ್ಕೋ ಖರ್ಚು ಮಾಡ್ತೀವಿ
ಅದಕ್ಕೆ ನೀವು ನೋಡಪ್ಪ ನಮ್ಮ ಮಕ್ಕಳು ವಿದ್ಯಾವಂತರಾದ್ರೆ ನಮ್ಮ ಊರಿನ ಕೀರ್ತಿ ನಮಗೆ ಬರ್ತತಿ, ಏನೇ ಒಂದು ಕೇಳ್ತಾದರೆ ಸರಿಗೆ ನಾವು ಸ್ಪಂದನೆ ಮಾಡಬೇಕು ಅಂತಂದು ಹೇಳಿ ಕುಂದಿಸಿ ನಮ್ಮ ತಂದೆಯವರು ಹೇಳಿದಾಗ ನಾನು ನಮ್ಮ ತಮ್ಮ ನಾವು ಎಲ್ಲ ಕರೆದಿವ್ರಿ ರಂಗನಾಥ್ ಅಂತ ಇದಾರೆ ಅವರು, ನಾವೆಲ್ಲ ಏನೇ ಹೇಳ್ರಿ ಕರೆಕ್ಟ್ ಹೇಳಿ, ಬರೀ ಖಾಲಿ ರಂಗನಾಥ್ ಮಾತ್ರ ಹಿಂದೆ ಮುಂದೆ ಏನಾರು ಇದ್ರೆ ಸರಿ ಇರಲ್ಲ ಹೇಳಿ. ಇಲ್ಲ 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 ಸರ್, ನಮ್ಮ ಓನ್ ಬ್ರದರ್ ವಾಕ್ಯ ಅವ್ರು ಕರೆದ್ಬಿಟ್ಟು ಡಿಸ್ಕಸ್, ನಮ್ಮ ತಂದೆಯವರು ನಾವು ಟೀಚರ್ಸ್ ಎಲ್ಲ ಡಿಸ್ಕಸ್ ಮಾಡಿ ಇಂಥ ನಮಗೆ ಒಂದು ಪ್ರಾಜೆಕ್ಟರು ಲ್ಯಾಪ್ಟಾಪು ಕಂಪ್ಯೂಟರು ಇನ್ನಿತರೆ ಸಾಮಗ್ರಿಗಳು ಇಷ್ಟು ಆಗ್ಬೋದು ಇಂಥವೆಲ್ಲ ಕೊಡಿಸ್ಬೇಕು ಅನ್ನೋ ವಿಚಾರ ಹೇಳಿ. ಎಷ್ಟು ಖರ್ಚಾಯ್ತು ಬಸವರಾಜ್? ಎಷ್ಟು ಖರ್ಚಾಯ್ತು? ನಿಯರ್ ಒಂದು ಲಕ್ಷ ರೂಪಾಯಿ ನಿಯರ್. ನಿಯರ್ ವೆರಿ ಗುಡ್ ಮೇಸ್ಟ್ರೆ. ಹೌದು ಮೇಸ್ಟ್ರೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಮೇಸ್ಟ್ರೆ. ನಿಮ್ ಹಿಂದೆ ಕೂತಿರಲ್ಲ, ಯಾರು ಮೇಸ್ಟ್ರೆ? ಸರ್ ಒಬ್ರು ನಮ್ಮ ಹೆಡ್ ಮೇಡಮ್ ಇದಾರೆ ಸರ್ ಒಬ್ರು. ಏನ್ರಿ ಹೆಡ್ ಮೇಡಮ್ ಬಿಟ್ಟು ನೀವು ಫ್ರಂಟ್ ಬಂದ್ಬಿಟ್ಟಿದ್ದೀರಿ, ನಾಳೆ ಏನಾರು ಹೆಚ್ಚು ಕಡಿಮೆ ಆದ್ರೆ ಅಂದ್ರೆ ಸರ್? ಇಲ್ಲ ಸರ್, ನಾನು ಅಲ್ಲಿ ಸುಮಾರು 21 ವರ್ಷದಿಂದ ಸೇವೆ ಮಾಡ್ತಿದ್ದೀನಿ ಸರ್ ಅಲ್ಲಿ. ಓ ಸೀನಿಯಾರಿಟಿ ಟಿವಿಗೆ. ವೆರಿ ಗುಡ್ ವೆರಿ ಗುಡ್ ಗುಡ್ ಗುಡ್. ನಿಮ್ ಹೆಡ್ ಮೇಡಮ್ಗೆ ಒಂದು ನಮಸ್ಕಾರ ಹೇಳಿ ನಂದು. ನಮಸ್ಕಾರ. ನಮಸ್ತೆ ಹೇಳ್ತೀನಿ ಸರ್. ಹೇಳ್ರಿ ಹಂಗೆ ತಿರುಗಿ. ಏನು ನಾಚಿಕೆ ಪಟ್ಕೋತೀರಾ? ನಮಸ್ಕಾರ ಮೇಡಮ್, ರಂಗನಾಥ್ ಅವ್ರು ನಮಸ್ಕಾರ ಹೇಳ್ತಾರೆ. ನಮಸ್ಕಾರಮ್ಮ. ನಮಸ್ಕಾರಮ್ಮ. ನೀವು ದೊಡ್ಡವ್ರು ಬಿಡ್ರಿ ಹೆಡ್ ಮೇಡಮ್. ಎಲ್ಲ ಕಡೆ ಹೆಡ್ ಮೇಡಮ್ಗಳು ಟೀಚರ್ಗಳನ್ನ ಬಡ್ದು ನಾನು ಫ್ರಂಟ್ಗೆ ಹೋಗ್ತೀನಿ ಅಂತ ಹೋಗ್ಬಿಡ್ತಾರೆ. ನೀವು ಹಿಂದಕ್ಕೆ ಕೂತಿದ್ದೀರಲ್ಲ ಅವ್ರನ್ನ ಫ್ರಂಟಿಗೆ ಬಿಟ್ಟು ಟೀಚರ್ನ ನೀವು ದೊಡ್ಡ ಮನುಷ್ಯರು ಬಿಡ್ರಿ. ಹೆಡ್ ಮೇಡಮೇ ದೊಡ್ಡವ್ರು ಇವತ್ತು ನನ್ನ ಪ್ರಕಾರ. ಆಲ್ ರೈಟ್ ಮೇಸ್ಟ್ರೆ, ಸರ್ಕಾರ ಎಲ್ಲ ಸೌಲಭ್ಯ ಕೊಟ್ಟರು, ಈ ಸೌಲಭ್ಯಗಳನ್ನು ಮಾಡೋದಕ್ಕೆ ನೀವು ತೀರ್ಮಾನ ಮಾಡಿದ್ರಲ್ಲ, ಯಾಕದು ಸರ್ಕಾರದ ಸೌಲಭ್ಯಗಳು ಇಲ್ವಾ ಅಲ್ಲಿ? ಇದೆ ಸರ್ ಸರ್ಕಾರದ ಸೌಲಭ್ಯಗಳದು. ಆದರೆ ಈ ರೀತಿ ಇವತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಸರ್ ಮಕ್ಕಳ ಶಿಕ್ಷಣ ಮಟ್ಟ ಸುಧಾರಣೆ ಆಗ್ಬೇಕಾರೆ ಸರ್ ಇವೆಲ್ಲ ಬೇಕೇ ಬೇಕು ಸರ್. ಪ್ರೊಜೆಕ್ಟ್ ಬೇಕು, ಇವೆಲ್ಲ ಬೇಕು ಸರ್. ನೀವು ಜೋರಾಗಿ ಹೇಳಬೇಡಿ, ಹತ್ರ ಬಂದಿದೆ. ಆಮೇಲೆ ಯಾರೊಬ್ರು ಆಫೀಸರು ಮಿನಿಸ್ಟರ್ ಯಾರ್ಯಾರು ಒಬ್ರು ಸೇರ್ಕೊಂಡ್ಬಿಟ್ಟು ಎಲ್ಲ ಪ್ರಾಜೆಕ್ಟ್ ಮಾಡ್ಬಿಡ್ತಾರೆ. 6900 ಪ್ರೊಜೆಕ್ಟರ್ ಖರೀದಿ ಅಂತ ಸ್ಕೀಮೇ ಹಾಕ್ಬಿಡ್ತಾರೆ ಟಕಾರ್ ಅಂತ. ಆಮೇಲೆ ನೀವು ಸುಮ್ಮನೆ ರೀಪ್ಪ ಬೇಡ. ಓಕೆ ಹೇಳಿ ಮೇಸ್ಟ್ರೆ. ಸರ್ ಇಲ್ಲಿ ನಮ್ಮ ಹೊಸಕಟ್ಟಿ ಗ್ರಾಮದಲ್ಲಿ ಸರ್ ಮೇಸ್ಟ್ರೆ ಸುಮಾರು ಒಂದು ಟೂರ್ನಮೆಂಟ್ ಇಟ್ಟಿದ್ರು ಸರ್, ಟೂರ್ನಮೆಂಟ್ ಇಟ್ಟಿದ್ರು, ಕ್ರಿಕೆಟ್ ಟೂರ್ನಮೆಂಟ್ ಸರ್. 1 ಲಕ್ಷ ರೂಪಾಯಿ ಅವ್ರು ಬಹುಮಾನ ಕೊಟ್ಟಿದ್ರು ಸರ್ ನಮ್ಮ ಶಿಷ್ಯರವರು. ಅದನ್ನೆಲ್ಲ ನೋಡಿ ಆ ಒಂದು ಕ್ರಿಕೆಟ್ ಆಡಕ್ಕೆ 2 ದಿನಕ್ಕೆ ಆಟಕ್ಕೇನೆ ಅವ್ರು 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರಂದ್ರೆ ನಮ್ಮ ಶಾಲೆಗೆ ಯಾಕೆ ಕೊಡೋದಿಲ್ಲ? ಅವ್ರು ನಮ್ಮ ಮಕ್ಕಳಿಗೆ ಕಲಿಕೆಗೆ ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ಯಾಕೆ ಕೊಡೋಲ್ಲ ನಮ್ಮ ಶಿಷ್ಯರು ಅಂತ ಹೇಳಿ ನಾವೇನು ಮಾಡಿದ್ವಿ ಸರ್ ಅವ್ರಿಗೆ ಮರುದಿನ ನಾವು ಅವ್ರ ಹತ್ರ ಕೇಳಿದ್ವಿ ಸರ್. ಏನೇ ಹೇಳ್ರಿ, ಭಿಕ್ಷೆ ಕೇಳಕ್ಕೂ ದಾನ ಕೇಳಕ್ಕೂ ಒಂದು ನ್ಯಾಕ್ ಇರಬೇಕಂತೆ ಮೇಸ್ಟ್ರೆ. ದೇವ್ರ ನ್ಯಾಕ್ ಕೊಟ್ಟಿದ್ದಾನ್ರಿ ರೀ. ನೀವೇನೇ ಹೇಳಿ ಮೇಸ್ಟ್ರೆ, ನಿಮ್ಮ ನ್ಯಾಕ್ ಇದೆ ಅಲ್ವಾ? ಕೇಳದವ್ರಿಗೆಲ್ಲ ಕೊಡಲ್ರಿ ಈ ಪ್ರಪಂಚದಲ್ಲಿ. ಏನಂತೀರಿ ಬರಮಗೌಡ್ರೆ? ಬರಮಗೌಡ್ರೆ ಕೇಳದವ್ರಿಗೆಲ್ಲ ಕೊಡ್ತೀವ? ಅದಕ್ಕೊಂದು ರೀತಿ ರಿವಾಜ್ ಇರುತ್ತೆ, ಆ ಟೈಪ್ ಕೇಳಿದ್ರೆ ತಾನೇ ನಾವು ಕೊಡೋದು. ಬಸವರಾಜ್ ಹೇಳಿ ಸರ್. ನಾವು ಸುಮ್ಮನೆ ಕೇಳಿದವ್ರಿಗೆಲ್ಲ ಕೊಟ್ಬಿಡ್ತೀವ? ಸ್ವಲ್ಪ ತಗ್ಗಿ ಬಗ್ಗಿ ಕರೆಕ್ಟಾಗಿ ಕೇಳಿದವ್ರಿಗೆ ತಾನೇ ಕೊಡೋದು. ಮತ್ತೆ ನಮಗೆ ಗೊತ್ತಿಲ್ವಾ ಮೇಸ್ಟ್ರ್ ನ್ಯಾಕ್ ಟೆಕ್ನಾಲಜಿ ಕಲ್ತಿದ್ದಾರೆ ಮೇಸ್ಟ್ರ. ಮೇಸ್ಟ್ರೆ ಈಗ ಅಡ್ಮಿಷನ್ ಎಲ್ಲ ಇಂಪ್ರೂವ್ ಆಗಿದೆಯಾ ಸಿಕ್ಕಾಪಟ್ಟೆ? ಸರ್ ಆಗಿದೆ ಸರ್, ನಮ್ಮ ಅಡ್ಮಿಷನ್ ಏನು ಕಡಿಮೆ ಇಲ್ಲ ಸರ್, ಯಾವಾಗಲೂ ಕಡಿಮೆ ಇಲ್ಲ ಸರ್. 218 ಈ ಸರ 240 ಸರ್. ಹಂಗೆ ಇಟ್ಕೊಳ್ಳಿ ಮೇಸ್ಟ್ರೆ, ಯಾರಿಗೂ ಹೇಳ್ಬೇಡಿ ಅದನ್ನ, ಸೀಕ್ರೆಟ್ ಆಗಿ ಇಟ್ಕೊಳ್ಳಿ, ಯಾರಿಗೂ ಹೇಳ್ಬೇಡಿ. ಹೇಳಿದ್ರೆ ಕಣ್ಣು ಬಿದ್ದು ಬಿಡುತ್ತೆ. ಕಾಗೆ ಕಣ್ಣು, ಮರಿ ಕಣ್ಣು, ಕೋತಿ ಕಣ್ಣು, ಗುಬೆ ಕಣ್ಣು ಅಂತಾರಲ್ಲ ಆ ಟೈಪ್ ಕಣ್ಣು ಬಿದ್ದು ಬಿಡುತ್ತೆ ಸ್ಕೂಲ್ ಮೇಲೆ. ಯಾಕಂದ್ರೆ ಯಾರೋ ಒಬ್ರು ಪಕ್ಕದಲ್ಲಿ ಬಂದು ಹಂಗೆ ಸ್ಕೂಲ್ ಸ್ಟಾರ್ಟ್ ಮಾಡಿ ಟಪಕ್ಕಂತೂ 200 ಜನ ಕರ್ಕೊಂಡು ಹೋಗ್ಬಿಡ್ತಾರೆ ಆಮೇಲೆ. ನೀವು ಹೇಳಕ್ ಹೋಗ್ಬೇಡಿ ಯಾರು ಕೈಲಿವೆ, ಯಾರು ಕೇಳಿದ್ರೆ ಮಕ್ಕಳೇ ಇಲ್ಲಪ್ಪ ನಾ ಮಾತ್ರ ಅಂತ ಹೇಳ್ತಾ ಇರಿ. ಹೇಳಕ್ ಹೋಗ್ಬೇಡಿ, ಅದನ್ನೇನು ಮುಚ್ಚಿಡಕ್ಕೆ ಹೇಳದ ಮೇಲೆ ಇನ್ನೇನು ಬನ್ನಿ ಅಲ್ಲಿ ಆಗೋಯ್ತಲ್ಲ, ತಮಟೆ ಹಿಡ್ಕೊಂಡು ಹೊಡೆದಂಗೆ ಆಯ್ತು ಈಗ. ಆಯ್ತು ಇರಲಿ, ಬಟ್ ಒಂದು ನಿಜ ಮೇಸ್ಟ್ರೆ, ನಂಗೆ ಭಾಳ ಖುಷಿ ಆಯ್ತು ನಿಮ್ಮ ಸ್ಕೂಲ್ ನೋಡಿ. ನಿಮ್ಮ ಹಿಂದೆ ಕೂತಿರೋ ಹೆಡ್ ಮೇಡಮ್ ಜೊತೆ ಕೂತಿರೋರು ಯಾರು, ಅವ್ರಿಗೂ ಒಂದು ಅಲ ಹೇಳಿ ಬೇಗ. ಯಾರ್ಯಾರು ಇಂಟ್ರೊಡ್ಯೂಸ್ ಮಾಡಿ ಅವ್ರನ್ನ ನನಗೆ ಸರ್. ಇವರು ದೊಡ್ಡಮನಿ ಸರ್ ಅಂತ ಹೇಳಿ. ದೊಡ್ಡಮನಿ ಸರ್, ನಮಸ್ಕಾರ ಸರ್. ಆಮೇಲೆ ನಂತರ ಇವರು ಎಸ್ ಡಿ ಎಂ ಸಿ ಮೆಂಬರ್ ಸರ್ ಇವರು. ಹಾಂ, ಎಸ್ ಡಿ ಎಂ ಸಿ ಮೆಂಬರ್ ಅವರು. ವೆರಿ ಗುಡ್. ಎಸ್ ಡಿ ಎಂ ಸಿ ಭಾಳ ಇಂಪಾರ್ಟೆಂಟು, ಅವ್ರು ಕಾಟ ಕೊಡದೆ ಕೆಲಸ ಮಾಡಕ್ ಬಿಟ್ಟಿದ್ದಾರೆ ನಿಮ್ಮನ್ನ. ಹಾಂ ಹೇಳಿ, ನೆಕ್ಸ್ಟ್ ಇನ್ನೊಬ್ರು ಯಾರು ಯಂಗ್ಸ್ಟರ್ ಒಬ್ಬರಿದಾರಲ್ಲ ಯಂಗ್ಸ್ಟರ್? ಹೌದು ಸರ್, ಅವರು ಸರ್ ನಮ್ಮಲ್ಲಿ ಹೊಸಕಟ್ಟಿ ಸರ್ ಅವರು. ಹಾಂ, ಅವ್ರ ಹೆಸರೇನ? ಅವ್ರ ದೀಪಕ್ ಅಂತ ಹೇಳಿ ಸರ್. ದೀಪಕ್ ಅಂತ ಹೇಳಿ. ನೀವು ಯಾಕೆ ಡೌಟ್ ಅಲ್ಲಿ ಹೇಳ್ತಾ ಇದ್ದೀರಿ, ಮರ್ತಾಗಿದ್ಯಾನ್ರಿ? ಎಲ್ಲಿ ಎಲ್ಲಿ ಸರ್? ಇಲ್ವಾ? ಓಕೆ, ಆಲ್ ರೈಟ್. ಒಂದಂತೂ ನಿಜ, ಹಾವೇರಿ ಜಿಲ್ಲೆ ಬಗ್ಗೆ ನನಗೊಂದು ಸಣ್ಣದಾದ ನೆನಪಿದೆ ಮೇಷ್ಟ್ರೆ, ಅದು ಹೇಳ್ಬಿಡ್ತೀನಿ. ಭಾಳ ಹಿಂದೆ ನಾನು ಕನ್ನಡಪ್ರಭ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದಾಗ
ನಾನು ವರ್ಷದ ವ್ಯಕ್ತಿಯನ್ನು ಆ ಜಿಲ್ಲೆಯಿಂದ ಆಯ್ಕೊಂಡಿದ್ದೆ, ನನಗಿನ್ನೂ ನೆನಪಿದೆ. ಹಾವೇರಿ ಜಿಲ್ಲೆಯಿಂದ ಆಯ್ಕೊಂಡಿದ್ದೆ ಅವತ್ತು. ಅವತ್ತು ಆ ವ್ಯಕ್ತಿ ಮಾಡ್ತಾ ಇದ್ದಂಥ ಜಲಸಂವರ್ಧನೆಯ ಕೆಲಸಗಳನ್ನು ನೋಡಿ ಬಹಳ ಅಚ್ಚರಿಗೊಂಡಿದ್ದೆ ನಾನು. ನನಗಿವತ್ತು ಅಷ್ಟೇ ಖುಷಿ ಆಗ್ತಿದೆ. ಅದು ನೀರಿನ ವಿಚಾರ, ಇವತ್ತು ಅದು ಬದುಕಿನ ವಿಚಾರನೇ. ಇವತ್ತು ನಾನು ಹಾವೇರಿ ಜೊತೆ ಮಾತಾಡ್ತಾ ಇರೋದು ಬದುಕಿನ ಪ್ರಶ್ನೆನೇ, ವಿದ್ಯೆ ಅಷ್ಟೇ, ಅಷ್ಟೇ ವ್ಯತ್ಯಾಸ. ಹಾಗಾಗಿ ನನಗೆ ನಿಮ್ಮಿಬ್ಬರಿಗೂ ಥ್ಯಾಂಕ್ ಯು ಹೇಳ್ತೀನಿ ಮೇಷ್ಟ್ರೆ, ನಿಮಗೂ ನಿಮ್ಮ ಟೀಚರ್ಸ್ಗೆಲ್ಲರಿಗೂ. ಮತ್ತು ಬಸವರಾಜ್, ನಿಮ್ಮಂಥ ಗ್ರಾಮಸ್ಥರು, ನಿಮ್ಮಂತಹ ತಂದೆ ಎಲ್ಲ ಕಡೆ ಇದ್ದರೆ ನಮ್ಮ ಶಾಲೆಗಳೆಲ್ಲ ಚೆನ್ನಾಗಾಗತ್ವೆ, ಏನೂ ಪ್ರಾಬ್ಲಮ್ ಇಲ್ಲ. ಅಷ್ಟೇ ಇಂಪಾರ್ಟೆಂಟ್. ಯಾರೊಬ್ಬ ಫೂಲ್ ಥರ ದೇಶದಲ್ಲೊಬ್ಬ ಹೇಳದ್ನಂತೆ, ಹಳ್ಳಿಯಿಂದ ಬರೋ ಹುಡುಗರಿಗೆ ಜ್ಞಾನ ಕಡಿಮೆ, ನಾವು ಕೆಲಸ ಕೊಟ್ಟರೆ ಟ್ರೈನಿಂಗಿಗೆ ಅಂತ ಅವರೆಲ್ಲ ನನ್ನ ಕೈಗೆ ಸಿಕ್ಕಬೇಕು. ಅವಾಗ ಮಾಡ್ತೀವಿ ಅವ್ರಿಗೆ. ಹಾಂ, ಅವ್ರಿಗೆ ಹೆಂಗೆ ಗೊತ್ತು, ನಮಗಿರೋ ಹಳ್ಳಿ ಕಳ್ಳಿಯಿಂದ ಬಂದಿರೋ ಹುಡುಗರುಗಳಿಗೆ ಎಷ್ಟು ಕಾಮನ್ ಸೆನ್ಸ್ ಇರುತ್ತೆ, ಸಾಮಾನ್ಯ ಜ್ಞಾನ ಅನ್ನೋದು. ಆಲ್ ರೈಟ್, ಒಂದು ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಸ್ಕೂಲ್ಗೂ ಒಳ್ಳೆಯದಾಗಲಿ, ಮಕ್ಕಳುಗಳಿಗೆ ಒಳ್ಳೆಯದಾಗಲಿ, ನೀವು ಹಿಂದೆ ಕೂತಿರೋರು ಮುಂದೆ ಕೂತಿರೋರು ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಬಾಯ್ ಬಾಯ್.